ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ, ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ತುಂಬಾ ದಿನದಿಂದ ಫ್ರೆಂಡ್ಸ್ ತುಂಬಾ ಒಂದು ಕಮೆಂಟ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನೇ ನೀವು ಅನ್ಬಹುದು. ತುಂಬಾ ಜನ ಹೇಳ್ತಾ ಇದ್ರು, ಅಕ್ಕ ನಮ್ಗೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ ದ ಅಳತೆ ಯಾವ ರೀತಿ ಮಾಡುದು ಅಂತ ತೋರಿಸಿ ಅಂತ. ಇದಕ್ಕಿಂತ ಮುಂಚೆ ನಾನು ಹಳೆ ರೆಡಿ ಬ್ಲೌಸ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಮೆಜರ್ಮೆಂಟ್ ಅನ್ನ ಮಾಡ್ಬೇಕು ಅನ್ನೋದು ವಿಡಿಯೋನ ಶೇರ್ ಮಾಡಿದೀನಿ. ನೀವು ಇನ್ನುವರೆಗೆ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದೀನಿ, ಖಂಡಿತ ಚೆಕ್ ಮಾಡಿ. ಇವತ್ತಿನ ವಿಡಿಯೋನಲ್ಲಿ ಬಾಡಿ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ ದ ಅಳತೆನ ಯಾವ ರೀತಿ ಮಾಡ್ಬೇಕು, ಯಾವ ಮೆಜರ್ಮೆಂಟ್ ಅನ್ನ ಹೇಗೆ ತಗೋಬೇಕು ಅಂತ ನಾನು ಶೇರ್ ಮಾಡ್ತಾ ಇದೀನಿ. ಸೊ ವಿಡಿಯೋ ನೋಡೋದ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ಯೂಸ್ಫುಲ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ಬನ್ನಿ ನೋಡೋಣ. ಒಂದು ಸರಿಯಾಗಿ ಬ್ಲೌಸ್ ಅನ್ನ ನಾವು ಸ್ಟಿಚ್ ಮಾಡ್ಬೇಕಾದ್ರೆ 10 ಮೆಜರ್ಮೆಂಟ್ಸ್ ನಮ್ಗೆ ಬೇಕಾಗುತ್ತೆ. ಈ 10 ಮೆಜರ್ಮೆಂಟ್ಸ್ ಯಾವ್ದು ಇದೆ, ಯಾವ ರೀತಿ ಮೆಜರ್ ಮಾಡುದು ಅಂತ ಒನ್ ಬೈ ಒನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಗೆ ಮೆಜರ್ಮೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ಇದು ಬ್ಲೌಸ್ ಸ್ಟಿಚಿಂಗ್ ನಲ್ಲಿ ಫಸ್ಟ್ ಪಾಯಿಂಟ್ ಅಂದ್ರೆ ಮೆಜರ್ಮೆಂಟ್ ಬರುತ್ತೆ. ಮೆಜರ್ಮೆಂಟ್ ಸರಿಯಾಗಿ ತಗೊಂಡ್ರೆ ಮುಂದಿನ ಪ್ರೊಸೆಸ್ ಅಂದ್ರೆ ಕಟಿಂಗ್ ಆಗ್ಲಿ, ಸ್ಟಿಚಿಂಗ್ ಆಗ್ಲಿ, ಫಿಟ್ಟಿಂಗ್ ಆಗ್ಲಿ, ಅದು ಸರಿಯಾಗಿ ಬರುತ್ತೆ. ಮೆಜರ್ಮೆಂಟ್ಸ್ ನಲ್ಲಿ ನಾವು ಒಂದು 1/4 inch ಹಿಂದ್ಗಡೆ ಮುಂದ್ಗಡೆ ಮಾಡಿದ್ರೆ ಮುಂದಿನ ಎಲ್ಲಾ ಸ್ಟೆಪ್ಸ್ ಅನ್ನ ತಪ್ಕೊಂಡು ನಮ್ಗೆ ಬ್ಲೌಸ್ ಸರಿಯಾಗಿ ಫಿಟ್ಟಿಂಗ್ ನಲ್ಲಿ ಬರೋದಿಲ್ಲ. ಸೊ ಫ್ರೆಂಡ್ಸ್, ಮೆಜರ್ಮೆಂಟ್ ತುಂಬಾನೇ ಸರಿಯಾಗಿ ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ಬನ್ನಿ ಒನ್ ಬೈ ಒನ್ ಯಾವ ರೀತಿ ಮಾಡುದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಬ್ಲೌಸ್ ನಲ್ಲಿ ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಮೆಜರ್ಮೆಂಟ್ ಬರುತ್ತೆ ಎದೆ ಸುತ್ತಳತೆ, ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್. ಈ ಚೆಸ್ಟ್ ಮೆಜರ್ಮೆಂಟ್ ಅಲ್ಲೇನೆ ಪೂರ್ತಿ ಎಲ್ಲ ಬ್ಲೌಸ್ ಜಾಸ್ತಿಯಾಗಿ ಡಿಪೆಂಡ್ ಆಗಿರುತ್ತೆ. ನಮ್ದು ನೆಕ್ ಆಗ್ಲಿ, ವಿಡ್ತ್ ಆಗ್ಲಿ, ಶೋಲ್ಡರ್ ಆಗ್ಲಿ, ಈ ರೀತಿ ಎಲ್ಲಾ ಪಾರ್ಟ್ಸ್ ನಮ್ದು ಎದೆ ಸುತ್ತಳತೆ ಎಷ್ಟು ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ನಾನು ತೋರಿಸ್ತಾ ಇದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಎದೆ ಸುತ್ತಳತೆ ಯಾವ ರೀತಿ ತಗೋಬೇಕು ಅಂತ. ಇದು ನೋಡಿ, ನಾನು ಈ ರೀತಿ ಟೇಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ಕೂಡ ನಾನು ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋ ಶೇರ್ ಮಾಡಿದ್ದೀನಿ. ಬಿಗಿನರ್ಸ್ಗೆ ಇದನ್ನು ಯಾವ ರೀತಿ ಮೆಜರ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಆದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಆ ವಿಡಿಯೋ ಕೂಡ ನೀವು ಚೆಕ್ ಮಾಡಬಹುದು. ನಾನು ಇವಾಗ ಮೆಜರ್ ಮಾಡ್ಬೇಕಾದ್ರೆ ಇಂಚ್ ಸೈಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕಡೆ ಸೆಂಟಿಮೀಟರ್ ಸೈಡ್ ಇರುತ್ತೆ. ಸೊ ಬ್ಲೌಸ್ ಆಗ್ಲಿ, ಚೂಡಿದಾರ್ ಆಗ್ಲಿ, ನಾವು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಇಂಚ್ ನಲ್ಲಿ ಅಳಿತೀವಿ. ಸೊ ನಾನು ಇಂಚ್ ಪಟ್ಟಿಯನ್ನ ಇಂಚ್ ಸೈಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಎದೆ ಸುತ್ತಳತೆ ಅಂದ್ರೆ ನಮ್ದು ಬಗಲ್ ಇರುತ್ತೆ, ಈ ಕರೆಕ್ಟ್ ಆಗಿ ನಮ್ದು ಬಗಲಿನ ಕೆಳಗಡೆ ಸುತ್ತಾಗಿ ನಾವು ಟೇಪ್ ಅನ್ನ ಈ ರೀತಿ ಹಿಡಿಬೇಕು. ಸೊ ಇದು ಆಯ್ತು ನಮ್ದು ಫಸ್ಟ್ ಮೆಜರ್ಮೆಂಟ್, ಚೆಸ್ಟ್ ಮೆಜರ್ಮೆಂಟ್. ಟೇಪ್ ತುಂಬಾನೇ ಜಾಸ್ತಿ ಆಗಿ, ಟೈಟ್ ಆಗಿ ಅಥವಾ ತುಂಬಾ ಲೂಸ್ ಆಗಿ ಹಿಡಿಬಾರ್ದು, ನಾರ್ಮಲ್ ಆಗಿ ಈ ರೀತಿ ಹಿಡಿಬೇಕು. ಇದು ಆಯ್ತು ಫಸ್ಟ್ ಮೆಜರ್ಮೆಂಟ್, ಚೆಸ್ಟ್ ಮೆಜರ್ಮೆಂಟ್. ಆಮೇಲೆ ಸೆಕೆಂಡ್ ಮೆಜರ್ಮೆಂಟ್ ಬರುತ್ತೆ, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ, ಫುಲ್ ಬಸ್ಟ್ ಮೆಜರ್ಮೆಂಟ್. ಇದು ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ತುಂಬಾ ಜನರು ಕಮೆಂಟ್ ಅಲ್ಲಿ ನನಗೆ ಕೇಳ್ತಾ ಇರ್ತಾರೆ ಫುಲ್ ಬಸ್ಟ್ ಅನ್ನ ಯಾವ ರೀತಿ ಅಳಿಬೇಕು ಅಂತ. ಸೊ ಫುಲ್ ಬಸ್ಟ್ ನಮ್ದು ಡಾಟ್ಸ್ ಗಾಗಿ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಫುಲ್ ಬಸ್ಟ್ ಅಂದ್ರೆ ಎದೆ ಸುತ್ತಳತೆ ಕೆಳಗಡೆ ಈ ರೀತಿ ನಾವು ಟೇಪ್ ಅನ್ನ ಅಳಿಬೇಕು. ಸೊ ತುಂಬಾ ಟೈಟ್ ಆಗಿ, ತುಂಬಾ ಲೂಸ್ ಆಗಿ ಈ ರೀತಿ ಹಿಡಿಬಾರ್ದು, ನಾರ್ಮಲ್ ಆಗಿ ಟೇಪ್ ಅನ್ನ ಹಿಡಿದು. ಇದು ಆಯ್ತು ನಮ್ದು ಸೆಕೆಂಡ್ ಮೆಜರ್ಮೆಂಟ್, ಫುಲ್ ಬಸ್ಟ್ ಮೆಜರ್ಮೆಂಟ್. ಥರ್ಡ್ ಮೆಜರ್ಮೆಂಟ್ ಬರುತ್ತೆ ಸೊಂಟದ ಸುತ್ತಳತೆ, ಅಂದ್ರೆ ವೆಸ್ಟ್ ಮೆಜರ್ಮೆಂಟ್. ಸೊ ಇದು ಈ ರೀತಿ ಕೆಳಗಡೆ ಬ್ಲೌಸ್ ದ ಉದ್ದ ನೀವು ಕಂಪ್ಲೀಟ್ಲಿ ಎಲ್ಲಿ ಮಾಡ್ಕೋತಾ ಇದ್ದೀರಾ ಅಲ್ಲಿ ನಿಮ್ದು ಸೊಂಟದ ಸುತ್ತಳತೆ ಯಾವ ರೀತಿ ಬರ್ತಾ ಇದೆ ಈ ರೀತಿ ನೀವು ಅಳಿಬೇಕು. ಇದು ಆಯ್ತು ನಮ್ದು ಥರ್ಡ್ ಮೆಜರ್ಮೆಂಟ್, ವೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಸೊಂಟದ ಸುತ್ತಳತೆ. ಅದ್ರ ನಂತರ ಫೋರ್ತ್ ಪಾಯಿಂಟ್ ಬರುತ್ತೆ, ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್, ಶೋಲ್ಡರ್. ಶೋಲ್ಡರ್ ಅನ್ನ ಯಾವ ರೀತಿ ಅಳಿಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಕಡೆ ನೋಡಿ, ನಮ್ದು ಮೇಲ್ಗಡೆ ಎರಡು ಸೈಡ್ ಶೋಲ್ಡರ್ ಪಾಯಿಂಟ್ ಬರುತ್ತೆ. ನಮ್ದ ಬ್ಲೌಸ್ ದ ಶೋಲ್ಡರ್ ಈ ಸೈಡ್ ದಿಂದ ಟೇಪ್ ಅನ್ನ ಹಿಡಿದು ಇಲ್ಲಿವರೆಗೆ ಟೇಪ್ ಅನ್ನ ಅಳಿಬೇಕು. ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ನೋಡಿ ಫ್ರೆಂಡ್ಸ್, ಕರೆಕ್ಟ್ ಆಗಿ ಈ ರೀತಿ ಈ ಕಡೆ ಶೋಲ್ಡರ್ ಪಾಯಿಂಟ್ ಅದಿಂದ ಈ ಕಡೆ ಶೋಲ್ಡರ್ ಪಾಯಿಂಟ್ ವರೆಗೆ ಟೇಪ್ ಅನ್ನ ಹಿಡಿದು ಈ ರೀತಿ ಶೋಲ್ಡರ್ ಅನ್ನ ಅಳಿಬೇಕು. ಆಮೇಲೆ ನೆಕ್ಸ್ಟ್ ಮೆಜರ್ಮೆಂಟ್ ಬರುತ್ತೆ ಆರ್ಮ್ ಹೋಲ್. ಆರ್ಮ್ ಹೋಲ್ ಅಂದ್ರೆ ನಮ್ದು ಶೋಲ್ಡರ್ ದ ಮೇಲ್ಗಡೆ ಅಪ್ಪರ್ ಪಾರ್ಟ್ ಇರುತ್ತೆ, ಅಲ್ಲಿಂದ ಟೇಪ್ ಅನ್ನ ಈ ರೀತಿ ಹಿಡಿದು ಪೂರ್ತಿ ಕೈ ತೋಳಿಗೆ ಅಂದ್ರೆ ಪೂರ್ತಿ ನಮ್ದು ಕಂಕುಳ ಆರ್ಮ್ ಹೋಲ್ಗೆ ಟೇಪ್ ಅನ್ನ ಈ ರೀತಿ ರೌಂಡ್ ಆಗಿ ಹಿಡಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ರೌಂಡ್ ಆಗಿ ಹಿಡಿದು ಇಲ್ಲಿ
ಎಷ್ಟು ನಮ್ದು ಈ ಕಡೆ ನೋಡಿ, ಇಲ್ಲಿ ಎಷ್ಟು ಮೆಜರ್ಮೆಂಟ್ ಬರ್ತಾ ಇದೆ, ಎಷ್ಟು ಇಂಚ್ ಬರ್ತಾ ಇದೆ ಅದನ್ನು ಅಳಿಬೇಕು. ಇದು ಆಯ್ತು ನಮ್ದು ಆರ್ಮ್ ಹೋಲ್. ಸೊ ಮೆಜರ್ ಮಾಡುವಾಗ ನಾವು ರೌಂಡ್ ಆಗಿ ತಗೋತೀವಿ, ಬಟ್ ಕಟಿಂಗ್ ಮಾಡುವಾಗ ನೀವು ಅದ್ರದ್ದು ಹಾಫ್ ಪಾರ್ಟ್ ಅನ್ನ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮ್ದು ಆರ್ಮ್ ಹೋಲ್ ಸುತ್ತಳತೆ 10 ಬಂದಿದ್ರೆ ನಿಮ್ದು ಆರ್ಮ್ ಹೋಲ್ ಕಟಿಂಗ್ ಮಾಡ್ಬೇಕಾದ್ರೆ 5 ಬರುತ್ತೆ, ಅದರದ್ದು ಅರ್ಧ ಭಾಗ ನಾವು ಕನ್ಸಿಡರ್ ಮಾಡ್ಬೇಕು. ಆಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ ಮೆಜರ್ಮೆಂಟ್ ಬರುತ್ತೆ ಫ್ರಂಟ್ ನೆಕ್, ಅಂದ್ರೆ ಮುಂಭಾಗದ ಕುತ್ತಿಗೆಯ ಆಳ. ಅದನ್ನು ನೋಡಿ, ನಮ್ದು ಶೋಲ್ಡರ್ ಅಂದ್ರೆ ನಾವು ಇಲ್ಲಿದೆ ಪಾಯಿಂಟ್ ಅನ್ನ ಎಷ್ಟು ಹಿಡ್ಕೋತಾ ಇದೀವಿ, ಆ ಪಾಯಿಂಟ್ ದಿಂದ ಈ ರೀತಿ ನೋಡಿ, ಈ ಕಡೆ ಟೇಪ್ ಅನ್ನ ಹಿಡ್ಕೊಂಡು ಈ ರೀತಿ ಅಳಿಬೇಕು. ಕ್ರಾಸ್ ನಲ್ಲಿ ನಾನು ಟೇಪ್ ಅನ್ನ ಹಿಡಿತಾ ಇದ್ದೀನಿ. ಸೊ ಈ ರೀತಿ ಟೇಪ್ ಅನ್ನ ಹಿಡಿದು ನಿಮ್ಗೆ ಫ್ರಂಟ್ ನೆಕ್, ಇದು ನಿಮ್ ಇಂಟ್ರೆಸ್ಟ್ ಪ್ರಕಾರ ಇದೆ. ತುಂಬಾ ಜನರಿಗೆ ಜಾಸ್ತಿ ಫ್ರಂಟ್ ನೆಕ್ ಡೀಪ್ ಆಗಿ ಇಷ್ಟ ಆಗೋದಿಲ್ಲ, ತುಂಬಾ ಜನರಿಗೆ ಡೀಪ್ ಆಗಿ ಇಷ್ಟ ಇರುತ್ತೆ. ಸೊ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದರಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇಲ್ಲ, ಬಟ್ ನಿಮ್ಗೆ ಎಲ್ಲಿವರೆಗೆ ಬೇಕು ಅಲ್ಲಿವರೆಗೆ ನೀವು ಈ ರೀತಿ ಟೇಪ್ ಅನ್ನ ಕ್ರಾಸ್ ನಲ್ಲಿ ಹಿಡಿದು ಡಿಸೈಡ್ ಮಾಡ್ಕೋಬಹುದು. ಇದೇ ರೀತಿ ಸೇಮ್ ಬ್ಯಾಕ್ ಮೆಜರ್ಮೆಂಟ್. ಸೊ ನೋಡಿ, ಮತ್ತೆ ನಾನು ಈ ಪಾಯಿಂಟ್ ಗೆ ಇಲ್ಲಿ ಟೇಪ್ ಅನ್ನ ಹಿಡಿತಾ ಇದ್ದೀನಿ. ಮತ್ತೆ ಈ ರೀತಿ ಬ್ಯಾಕ್ ನೆಕ್ ಕೂಡ ನಿಮ್ಗೆ ಎಷ್ಟು ಡೀಪ್ ಇಂಟ್ರೆಸ್ಟ್ ಇದೆ ಅಷ್ಟು ನೀವು ಕೆಳಗಡೆ ಈ ರೀತಿ ಅಳಿಬಹುದು. ಸೊ ಇದು ಕೂಡ ನಾನು ಟೇಪ್ ಅನ್ನ ಕ್ರಾಸ್ ನಲ್ಲಿ ಹಿಡಿತಾ ಇದ್ದೀನಿ, ಮತ್ತೆ ಇಂಚ್ ಪಟ್ಟಿ ಸೈಡ್ ನೋಡ್ಕೊಂಡು ಅಳಿತಾ ಇದ್ದೀನಿ. ಇದು ಆಯ್ತು ನಮ್ದು ಬ್ಯಾಕ್ ನೆಕ್ ಮೆಜರ್ಮೆಂಟ್, ಅಂದ್ರೆ ಹಿಂಭಾಗದ ಕುತ್ತಿಗೆಯ ಆಳ. ಆಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ ಬರುತ್ತೆ ಕುಪ್ಸದ ಪೂರ್ಣ ಉದ್ದ ಅಂದ್ರೆ ಬ್ಲೌಸ್ ಲೆಂತ್. ನಾನು ಶೋಲ್ಡರ್ ನಲ್ಲಿ ಇವಾಗ ಸೆಂಟರ್ ನಲ್ಲಿ ಟೇಪ್ ಅನ್ನ ಈ ರೀತಿ ಹಿಡಿತಾ ಇದ್ದೀನಿ. ಬ್ಲೌಸ್ ಲೆಂತ್ ಕೂಡ ನಿಮ್ ಇಂಟ್ರೆಸ್ಟ್ ಪ್ರಕಾರ ನಿಮ್ಗು ಎಷ್ಟು ಉದ್ದ ಬೇಕು ಅಲ್ಲಿವರೆಗೆ ನೀವು ಈ ರೀತಿ ಅಳಿಬಹುದು. ಸೊ ಈ ರೀತಿ ನೋಡಿ, ಶೋಲ್ಡರ್ ಸೆಂಟರ್ ನಲ್ಲಿ ನಾನು ಟೇಪ್ ಅನ್ನ ಹೆತ್ತಿದ್ದೀನಿ, ಮತ್ತೆ ಕೆಳಗಡೆ ಈ ರೀತಿ ಅಳಿತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ಬರುತ್ತೆ ಸ್ಲೀವ್ಸ್ ದ ಲೆಂತ್ ಅಂದ್ರೆ ತೋಳಿನ ಉದ್ದ. ತೋಳಿನ ಉದ್ದ ಕೂಡ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಶಾರ್ಟ್ ಇಂಟ್ರೆಸ್ಟ್ ಇದ್ರೆ ಶಾರ್ಟ್, ಲಾಂಗ್ ಇಂಟ್ರೆಸ್ಟ್ ಇದ್ರೆ ಲಾಂಗ್, 3/4 ಇಂಟ್ರೆಸ್ಟ್ ಇದ್ರೆ 3/4, ಈ ರೀತಿ ನಮ್ದು ಶೋಲ್ಡರ್ ಪಾಯಿಂಟ್ ದಿಂದ ಟೇಪ್ ಅನ್ನ ಈ ರೀತಿ ಉದ್ದಾಗಿ ಅಳಿಬೇಕು. ಸೊ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ಶಾರ್ಟ್ ಅಥವಾ ಜಾಸ್ತಿ ಉದ್ದ ಕೂಡ ನೀವು ಇಟ್ಕೋಬಹುದು. ಅದು ಆದ್ಮೇಲೆ ಸೆಕೆಂಡ್ ಬರುತ್ತೆ ಕೈ ತೋಳಿನ ಸುತ್ತಳತೆ, ಅಂದ್ರೆ ನಾವು ಎಲ್ಲಿವರೆಗೆ ಬ್ಲೌಸ್ ಅನ್ನ ಇಟ್ಕೋತಾ ಇದೀವಿ ಅಲ್ಲಿ ನಮ್ದು ಸುತ್ತಳತೆ ಎಷ್ಟು ಬರ್ತಾ ಇದೆ, ಅದು ಸ್ಲೀವ್ಸ್ ಅದ ಕಟಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅದು ಕೂಡ ನೋಡಿ, ಈ ರೀತಿ ಟೇಪ್ ಅನ್ನ ಕೈಗೆ ಪೂರ್ತಿಯಾಗಿ ರೌಂಡ್ ಆಗಿ ಹಿಡಿದು ಇಲ್ಲಿ ಎಷ್ಟು ಮೆಜರ್ಮೆಂಟ್ ಬರ್ತಾ ಇದೆ ಅದನ್ನು ನೋಡ್ಕೊಂಡು ಅಳಿಬೇಕು. ಸೊ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಬೇಕಾದ್ರೆ ನಾವು ಬಾಡಿ ಮೆಜರ್ಮೆಂಟ್ ಈ ರೀತಿ ತಗೊಳ್ಬೇಕಾಗುತ್ತೆ. ಇವಾಗ ನಾನು ತೋರಿಸಿದ್ದ ಎಲ್ಲಾ ಮೆಜರ್ಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಇದೆ ನಮ್ಗೆ ಬ್ಲೌಸ್ ಸರಿಯಾಗಿ ಫಿಟ್ ಆಗ್ಬೇಕಾದ್ರೆ. ಸೊ ಬಿಗಿನರ್ಸ್ ಇದ್ರೆ ನಿಮ್ಗೆ ಈ ಮಾಹಿತಿ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ತುಂಬಾ ದಿನದಿಂದ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಹೀಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಳ್ದು ಅಂತ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳಿ. ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಬಾಡಿ ಮೆಜರ್ಮೆಂಟ್ಸ್ ತಗೊಂಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಅಂದ್ರೆ ಕಟಿಂಗ್ ಆಗ್ಲಿ, ಸ್ಟಿಚಿಂಗ್ ಆಗ್ಲಿ, ಫಿಟ್ಟಿಂಗ್ ಆಗ್ಲಿ, ಹುಕ್ಸ್ ಆಗ್ಲಿ ಅಥವಾ ಕಾಜ್ ಆಗ್ಲಿ, ಈ ರೀತಿ ಯಾವ ರೀತಿ ಈ ಎಲ್ಲಾ ಸ್ಟೆಪ್ಸ್ ಅನ್ನ ಯಾವ ರೀತಿ ಮಾಡೋದು ಅನ್ನೋದು ಆಲ್ರೆಡಿ ವಿಡಿಯೋಸ್ ಅನ್ನ ನಾನು ಡೀಟೇಲ್ ಆಗಿ ಶೇರ್ ಮಾಡಿದೀನಿ. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಇನ್ನುವರೆಗೆ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.